ಮೈಸೂರಿನಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಗಳು ಟಿಕೆಟ್ ಪಡೆಯಲು ನಾಯಕರ ಗಮನ ಸೆಳೆಯುತ್ತಿದ್ದಾರೆ. ಇದರ ನಡುವೆ ಇಂದು ಕೆಆರ್ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಎನ್ಎಂ ನವೀನ್ ಕುಮಾರ್ ಅವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಕಾರಿಗೆ ಮುತ್ತಿಗೆ ಹಾಕಿ ನವೀನ್ ಕುಮಾರ್ ಅವರಿಗೆ ಟಿಕೆಟ್ ನೀಡಬೇಕೆಂದು ಮನವಿ ಮಾಡಿದರು. ನಂತರ ವರುಣ ಕ್ಷೇತ್ರದ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಅವರು ಸ್ಥಳಕ್ಕೆ ಆಗಮಿಸಿ ನವೀನ್ ಕುಮಾರ್ ಅವರೊಂದಿಗೆ ಮಾತನಾಡಿದರು. ಕಾಂಗ್ರೆಸ್ನ ಘೋಷಣೆಗಳಲ್ಲಿ ಒಂದಾದ ಯುವನಿಧಿ ಸ್ಕೀಂ ಬಗ್ಗೆ ಮಾತನಾಡಿದ ಎನ್ಎಂ ನವೀನ್ ಕುಮಾರ್ ಅವರು ಈ ಬಾರಿ ಟಿಕೆಟ್ ನನಗೆ ಸಿಗುವುದು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ತಮ್ಗೆಲ್ರಿಗೂ ಗೊತ್ತಿರಂಗೆ ಇವತ್ತು ಕೇವಲ ಇನ್ನ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ಒಳಗಡೆ ಚುನಾವಣೆ ಘೋಷಣೆ ಆಗ್ತಾ ಇದೆ. ಚುನಾವಣೆ ಆಯೋಗದವರು ಈಗಾಗಲೇ ಪತ್ರಿಕಾಗೋಷ್ಠಿ ಕರೆದಿದ್ದಾರೆ. ಹಾಗಾಗಿ ಇವತ್ತು ಕೃಷ್ಣನಗರ ಕ್ಷೇತ್ರದ 270 ಬೂತ್ಗಳಿಂದನೂ ಕೂಡ ಯುವಶಕ್ತಿ ಏನಿದೆ, ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಮಾನ್ಯ ಶಾಸಕರಾದಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯರವರ ಒಂದು ನೇತೃತ್ವದಲ್ಲಿ ಇವತ್ತು ಈ ಒಂದು ಯುವಶಕ್ತಿ ಅನ್ನತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಾವೆಲ್ಲ ಸೇರಿಕೊಂಡು ಚಾಲನೆ ಕೊಟ್ಟಿದ್ದೀವಿ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಗ್ರ್ಯಾಜುಯೇಟ್ಸ್ಗೆ 3000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1.5 ಸಾವಿರ ರೂಪಾಯಿ ಅಂತ ಏನು ಇದೊಂದು ಕಾರ್ಯಕ್ರಮ ಘೋಷಣೆ ಮಾಡಿದರೆ, ಯುವನಿಧಿ ಅನ್ನತಕ್ಕಂಥದ್ದನ್ನ ಯುವಶಕ್ತಿಯ ಮುಖಾಂತರ ಇವತ್ತು ಯುವನಿಧಿ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಟ್ಟಿದ್ದೀವಿ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯರವರು ಓರ್ವ ಎಜುಕೇಟೆಡ್ MLA, ಅವರು ಡಾಕ್ಟರ್ ಆಗಿದ್ದೂ ಕೂಡ ಅವ್ರಿಗೆ ರಾಜಕೀಯ ಬೇಕಾಗಿರಲಿಲ್ಲ. ಅವರು ಜನಕ್ಕೆ ಸೇವೆ ಮಾಡಬೇಕು, ಯೂತ್ಸು ಪಾಲಿಟಿಕ್ಸ್ಗೆ ಬರಬೇಕು, ಎಜುಕೇಟೆಡ್ ಯೂತ್ಸ್ ಅದರಲ್ಲೂ ಅಸೆಂಬ್ಲಿಗೆ ಹೋಗಬೇಕು ಅನ್ನತಕ್ಕಂಥ ದೃಢವಾದ ನಂಬಿಕೆ ಇಟ್ಕೊಂಡಿರೋರು ನಮ್ಮ ನಾಯಕರು. ಹಾಗಾಗಿ ಅವ್ರ ಕೈಲಿ ಇವತ್ತು ನಾವು ಈ ಒಂದು ಯುವನಿಧಿ ಕಾರ್ಯಕ್ರಮನ ಚಾಲನೆ ಕೊಡಿಸಿದ್ದೀವಿ. ಭೇಟಿ ಮಾಡಿದ್ರಿ? ಮಾಡಿದ್ವಿ. ಸಿದ್ದರಾಮಯ್ಯ ಸಾಹೇಬರು, ನನ್ನ ಆಶೀರ್ವಾದ ಇದೆ, ನೀವೆಲ್ಲ ಕಾರ್ಯಕ್ರಮ ಮಾಡಿ ನಾನು ಪಾ ಮಲ್ಲೇಶ್ವರ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಅಂತ ಎಲ್ಲರಿಗೂ ವಿಶ್ ಮಾಡ್ಬಿಟ್ಟು ಹೋಗಿದ್ದಾರೆ. ನೂರಕ್ಕೆ 100 ಟಿಕೆಟ್ ಸಿಗತಕ್ಕಂತ ಸಂಪೂರ್ಣ ಭರವಸೆ ನನಗಿದೆ. ಯಾಕೆ ಅಂತಂದ್ರೆ ಈ ಸಲ ಉದಯ್‌ಪುರಲ್ಲೂ ಕೂಡ 50/50 ಅಂತ AICC ರೆಸಲ್ಯೂಷನ್ ಮಾಡಿದ್ದಾರೆ. ಯುವಕರಿಗೆ 50%ಗಿಂತ ಹೆಚ್ಚು ಟಿಕೆಟ್ಗಳನ್ನು, 50 ವರ್ಷಕ್ಕಿಂತ ಕೆಳಗಿರೋರಿಗೆ 50% ಟಿಕೆಟ್ ಕೊಡ್ತೀವಿ ಅಂತಕ್ಕಂಥ ಮಾತು. ಅದೇ ಮಾತನ್ನ ಮತ್ತೊಮ್ಮೆ ತಿರ್ಗಾ ಛತ್ತೀಸ್ಗಢದಲ್ಲಿ ಮೊನ್ನೆ ಇದ್ರದ್ದು AICC ಸೆಷನ್ ನಡೆದಾಗಲೂ ಕೂಡ ಹೇಳಿದ್ದಾರೆ, ಯುವಕರಿಗೆ ಆದ್ಯತೆ ಅಂತಂದ್ಬಿಟ್ಟು. ಕೃಷ್ಣನಗರ ಕ್ಷೇತ್ರ ಸಂಪೂರ್ಣ ಕಾಂಗ್ರೆಸ್ BJP ಅಂತೆಲ್ಲ ಬದಲಾವಣೆ ಬಯಸ್ತಾ ಇದೆ, ಹೊಸ ಮುಖಕ್ಕೆ ಆದ್ಯತೆ ಕೊಡಬೇಕು ಅಂತ 100 ಡೆಲಿಗೇಷನ್ಗಳು ಹೋಗಿದೆ. ನಮ್ಮ ಸಮುದಾಯ, ಲಿಂಗಾಯತರ ಸಮುದಾಯ ಕೂಡ ಈ ಸಲ ಹಾಲಿ ಶಾಸಕರಿಗೆ ಟಿಕೆಟ್ ಕೊಡಬಾರ್ದು ಅಂತ ಭಾಳಷ್ಟು ಗಲಾಟೆ ಮಾಡಿರೋದು ನೀವೆಲ್ಲ ನೋಡಿದ್ದೀರಿ. ನಮ್ಮ ಸಮುದಾಯ ಕೂಡ ಹೊಸ ಮುಖ ಬಯಸ್ತಾ ಇದೆ, ಎಲ್ಲ ಸಮುದಾಯದ ಜನಗಳು. ನೋಡಿ, ಇವತ್ತು ನನ್ನ ಜೊತೆಗೆ ಇಂಥ ಸಮುದಾಯ ಇಲ್ಲ ಅಂತಲ್ಲ, ನಮ್ಮ ಸಮುದಾಯದವರಿದ್ದಾರೆ, ಅಶೋಕ್ಪುರಂ ದಲಿತರಿದ್ದಾರೆ, ಒಕ್ಕಲಿಗರಿದ್ದಾರೆ, ಕುರುಬರಿದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಎಲ್ಲ ಸಮುದಾಯದವರು ಕೂಡ ಇವತ್ತು ನನ್ನ ಜೊತೆ ಇರೋದನ್ನ ತಾವೇ ನೋಡ್ಬೋದು. ಇಲ್ಲಿ ನವೀನ್ ಕುಮಾರ್ ಅವರಿಗೆ ಸ್ವಪಕ್ಷದ ಬೆಂಬಲ ಇದೆಯಾ ಕೇರಳಲ್ಲಿ? 100ಕ್ಕೆ 100 ಇದೆ. ಯಾಕೆ ಅಂತಂದರೆ ಇಲ್ಲಿ ಇರತಕ್ಕಂಥವರೆಲ್ಲ ಕಾಂಗ್ರೆಸ್ ಪಕ್ಷದ ಯುವ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಇದ್ದಾರೆ, ಭಾಳಷ್ಟು ಜನ ಪದಾಧಿಕಾರಿಗಳು ಕೂಡ ಇದ್ದಾರೆ. ನನ್ನ ಹೆಸರು ಕೂಡ ಇಲ್ಲದೆ ಇದ್ದರೆ ಈ ಮಟ್ಟಕ್ಕೆ ಹೋಗ್ತಾ ಇರಲ್ಲ. ಸ್ವಪಕ್ಷದವ್ರದ್ದು ಒಂದು ಬೆಂಬಲ ಇಲ್ಲದೆ ಇದ್ದಿದ್ರೆ ನನ್ನ ಹೆಸರು ಡೆಲ್ಲಿಗೆ ಹೋಗ್ತಿತ್ತೇನೆ ರೀ. ಹಂಗಾಗಿ 100ಕ್ಕೆ 100 ಇದೆ. ಹಿರಿಯರ ಆಶೀರ್ವಾದ ಕೂಡ ಇದೆ, ಎಲ್ಲರ ಆಶೀರ್ವಾದನೂ ಲೀಡರ್ಗಳದ್ದು ಕೂಡ ಇದೆ ಅಂತ ಹೇಳಿಕ್ಕೆ ಬಯಸ್ತೀನಿ. ನಿಮ್ಮ ಪಕ್ಷದ ಸೋಮಶೇಖರ್ ಅವರು ನಿಮ್ಗೆ ಸಾಥ್ ಕೊಡ್ತಾರೆ ಸರ್? ನಮ್ಮ ಪಕ್ಷದ ಸೋಮಶೇಖರ್ ಅವರು, ಅವರು ಮಾಜಿ ಶಾಸಕರು, ನಮ್ಮ ಪಕ್ಷದ ಹಿರಿಯ ನಾಯಕರು. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ನಾಳೆ ಯಾರಿಗೇ ಟಿಕೆಟ್ ಆದರೂ ಕೂಡ ನಾವೇ 4 ಜನ ಅರ್ಜಿ ಹಾಕಿದ್ದೀವಿ, ಎಲ್ಲರೂ ಕೂಡ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡ್ತೀವಿ ಅನ್ನತಕ್ಕಂಥ ಭರವಸೆ ನನಗಿದೆ. ಸಾವಿರಾರು ಯುವಕರು ಈ ಬಾರಿ ಎನ್ಎಂ ನವೀನ್ ಕುಮಾರ್ ಅವರಿಗೆ ಟಿಕೆಟ್ ನೀಡಬೇಕೆಂದು ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ರಾಜೇಶ್, ಹೇಮಂತ್ ಕುಮಾರ್, ರಾಕೇಶ್, ಪ್ರದೀಪ್, ರವಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.